ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಪಡಿ. ಇವತ್ತು ಯಾವ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತೇನೆಪ್ಪ ಅಂತಂದರೆ, ಇನ್ನೇನು 3-4 ದಿನ ಕಳೆದರೆ ವಿಧಾನಸಭಾ ಚುನಾವಣೆ ಹತ್ರ ಬಂತು. ಅದಾದ ನಂತರ 3 ದಿನ ಬಿಟ್ಟರೆ ಫಲಿತಾಂಶವೂ ಕೂಡ ಪ್ರಕಟ ಆಗುತ್ತೆ. ನೋಡಿ, 2018ರಲ್ಲಿ ವಿಧಾನಸಭಾ ಚುನಾವಣೆ ಕುರಿತು ಈ ಹೈದರಾಬಾದಿನ ಮೂಲದ ಒಂದು ಸಂಸ್ಥೆಯು ಒಂದು ಸಮೀಕ್ಷೆಯನ್ನು ಹೊರಬಿಟ್ಟಿತ್ತು. ಈ ಸಂಸ್ಥೆಯ ಹೆಸರು ಆತ್ಮಸಾಕ್ಷಿ ಗ್ರೂಪ್ ಸಂವೇದನಾಶೀಲ ಅಂತ ಒಂದು ಸಂಸ್ಥೆಯು ಒಂದು ಸಮೀಕ್ಷೆಯನ್ನು 2018ರಲ್ಲಿ ಹೊರಬಿಟ್ಟಿತ್ತು. ಅದೇ ರೀತಿ ಆ ಸಂಸ್ಥೆಯು ಹೇಳಿರೋ ರೀತಿಯೇ ಬಿ ಜೆ ಪಿಯು ಸಹ 104 ಸ್ಥಾನಗಳನ್ನು ಗಳಿಸಿತ್ತು. ಈ ಬಾರಿನೂ ಸಹ ಈ ಸಂಸ್ಥೆ ಆ ಸಮೀಕ್ಷೆಯನ್ನು ಹೊರಬಿಟ್ಟಿದೆ. ಈ ಸಂಸ್ಥೆಯು ಕೊಟ್ಟಿರುವಂಥ ಸಮೀಕ್ಷೆಯ ಪ್ರಕಾರ ನೋಡೋದಾದರೆ, ಬಿ ಜೆ ಪಿ ಈ ಬಾರಿ 77ರಿಂದ 87 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ತದನಂತರ ಕಾಂಗ್ರೆಸ್ಸು 115ರಿಂದ 127 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ಜೆ ಡಿ ಎಸ್ಸು 29ರಿಂದ 36 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತ ಈ ಸಂಸ್ಥೆಯು ಒಂದು ಸಮೀಕ್ಷೆಯನ್ನು ಹೊರಬಿಟ್ಟಿದ್ದಾರೆ. ನೋಡಿ, ಈ ಸಂಸ್ಥೆಯು ಕೊಟ್ಟಿರುವಂಥ ಒಂದು ಸಮೀಕ್ಷೆ ಪ್ರಕಾರ ನೋಡೋದಾದರೆ, ಈ ಸಮೀಕ್ಷೆ ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಯಾಕಂತಂದರೆ ಇದನ್ನು ತೀರ್ಮಾನ ಮಾಡಬೇಕಾಗಿರೋರು ಜನ. ಓಕೆ, ಪ್ರತಿಯೊಬ್ಬರೂ ಸಹ ಮತವನ್ನು ಚಲಾಯಿಸಿ, ಒಳ್ಳೆಯ ನಾಯಕನನ್ನು, ಒಳ್ಳೆಯ ಅಭಿವೃದ್ಧಿ ಮಾಡುವಂಥ ನಾಯಕನನ್ನು ಚಲಾಯಿಸಿ, ರೈಟ್ ಟು ವೋಟ್ ಈಸ್ ಅವರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂಥ ಒಂದು ಬಹುದೊಡ್ಡ ಬಹುಮಾನ ಅಂತ ಹೇಳ್ಬೋದು. ದಯವಿಟ್ಟು ಯಾರೂ ಸಹ ಈ ಕೋಮುವಾದಿ ಸೃಷ್ಟಿ ಮಾಡುವಂಥವ್ರನ್ನ, ಈ ಜಾತಿ ಮಾಡುವಂಥವ್ರನ್ನ ದಯವಿಟ್ಟು ಕಿತ್ತು ಬಿಸಾಕಿ, ಒಳ್ಳೆಯ ನಾಯಕನನ್ನು ಅಭಿವೃದ್ಧಿ ಮಾಡುವಂಥ, ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ನಾಯಕನನ್ನು ದಯವಿಟ್ಟು ಆಯ್ಕೆ ಮಾಡಿ. ನೋಡಿ, ಇವತ್ತು ಎಷ್ಟರ ಮಟ್ಟಿಗೆ ಇವತ್ತು ಹದಿಗೆಟ್ಟೋಗ್ಬಿಟ್ಟಿದೆ ಅಂತಂದರೆ, ಈ ಧರ್ಮದಿಂದ, ಈ ಜಾತಿಯಿಂದ ಮತವನ್ನು ಕೇಳುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಇವತ್ತು ಅಭಿವೃದ್ಧಿ ಮುಂದೆ ಇಟ್ಟು ಓಟ್ ಕೇಳುವಂಥ ತಾಕತ್ತು ಯಾರಿಗೂ ಸಹ ಇಲ್ಲ. ಮಾತೆತ್ತಿದರೆ ಸಾಕು, ಜಾತಿ ಧರ್ಮ ಭೇದ ಭಾವ ಎಲ್ಲರೂ ಸಹ ನಾವು ಅಣ್ಣ ತಮ್ಮಂದಿರ ರೀತಿ ಬದುಕಿದ್ದೀವಿ. ಆದರೆ ಇವರು ಜಾತಿ ಧರ್ಮದಿಂದ ನಮ್ಮನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರನ್ನು ಕಿತ್ತು ಒಸೆಯುವಂಥ ಕೆಲಸವನ್ನು ನಾವು ಮಾಡಬೇಕು ಪ್ರಜೆಗಳು. ಯಾಕಂತಂದರೆ ಅವರ್ ಇಂಡಿಯಾ ಈಸ್ ಎ ಡೆಮೊಕ್ರೆಟಿಕ್ ಕಂಟ್ರಿ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರತಿಯೊಬ್ಬ ಪ್ರಜೆಗೂ ಸಹ, 18 ವರ್ಷ ಮೇಲ್ಪಟ್ಟಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ಸಹ ಮತ ಚಲಾಯಿಸುವಂಥ ಹಕ್ಕು ನಮ್ಮ ಸಂವಿಧಾನ ಕೊಟ್ಟಿದೆ. ಹಾಗಾಗಿ ನಿಮ್ಮ ಮತ ನಿಮ್ಮ ಆಯ್ಕೆಯಾಗಿರಲಿ. ಓಕೆ, ಮತವನ್ನು ದಯವಿಟ್ಟು ಯಾರೂ ಕೂಡ ಮಾರ್ಕೊಳ್ಳೋಕೆ ಹೋಗಬೇಡಿ. ಮತವನ್ನು ಮಾರಿಕೊಂಡರೆ ನಿಮ್ಮ ಮಕ್ಕಳನ್ನು ಹಡವಿಟ್ಟಂತೆ. ಹಾಗಾಗಿ ಯಾರೂ ಸಹ ಮತವನ್ನು ಮಾರಿಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಮತ ನಿಮ್ಮ ಹಕ್ಕು. ಹಾಗಾಗಿ ಕರ್ನಾಟಕ ಉಳಿಬೇಕಾದ್ರೆ ದಯವಿಟ್ಟು ಒಳ್ಳೆಯ ನಾಯಕನನ್ನು, ಒಳ್ಳೆಯ ಅಭಿವೃದ್ಧಿ ಮಾಡುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ. ಕನ್ನಡ ನಾಡನ್ನು, ಕರ್ನಾಟಕವನ್ನು ಉಳಿಸುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ. ಇವತ್ತು ಕರ್ನಾಟಕದಲ್ಲಿ ಭ್ರಷ್ಟಾಚಾರ, ಪಿ ಎಸ್ ಐ ಹಗರಣ, ಆ ಹಗರಣ, ಶಿಕ್ಷಕರ ನೇಮಕಾತಿ ಹಗರಣ, ಸಾರಿಗೆ ನೌಕರ ಹಗರಣ, ಈ ರೀತಿ ಮೊಟ್ಟೆ ಹಗರಣ, ಈ ರೀತಿ ದೊಡ್ಡ ದೊಡ್ಡ ಹಗರಣಗಳು ನಮ್ಮ ಕರ್ನಾಟಕದಲ್ಲಿ ಇವತ್ತು ಅಶಾಂತಿಯನ್ನು ಸೃಷ್ಟಿ ಮಾಡಿದೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಒಳ್ಳೆಯ ನಾಯಕನನ್ನು, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡುವಂಥ ನಾಯಕನನ್ನು ಆಯ್ಕೆ ಮಾಡಿ ಕರ್ನಾಟಕವನ್ನು ಉಳಿಸಿ, ಬೆಳೆಸಿ, ಸಹಕರಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.